ಹೋರಾಟಕ್ಕೆ, ಸಾಧಿಗರ ಹೋರಾಟಕ್ಕೆ, ಸಂವಿಧಾನ ವಿರೋಧಿಗಳಿಗೆ, ಸಂವಿಧಾನ ವಿರೋಧಿಗಳಿಗೆ ಅಸ್ಪೃಶ್ಯತರ ಆಚರಣೆ ಮಾಡ್ತಾರೆ, ಕೊಲ್ಲ ಸಮುದಾಯಕ್ಕೆ ವಿಕಾರಾಧಿಕಾರ, ಅಸ್ಪೃಶ್ಯತರ ಆಚರಣೆ ಮಾಡ್ತಾರೆ, ಕೊಲ್ಲ ಸಮುದಾಯಕ್ಕೆ ವಿಕಾರಾಧಿಕಾರ, ಅಸ್ಪೃಶ್ಯತರ ಆಚರಣೆ ಮಾಡ್ತಾರೆ, ಕೊಲ್ಲ ಸಮುದಾಯಕ್ಕೆ ವಿಕಾರಾಧಿಕಾರ, ಸಂವಿಧಾನ ವಿರೋಧಿಗಳಿಗೆ ವಿಕಾರಾಧಿಕಾರ, ಸಂವಿಧಾನ ವಿರೋಧಿಗಳಿಗೆ ವಿಕಾರಾಧಿಕಾರ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾದಿಗರ ಹೋರಾಟಕ್ಕೆ, ಮಾದಿಗರ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಎಲ್ಲಿಯವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಮಾದಿಗರ ಹೋರಾಟಕ್ಕೆ, ಮಾದಿಗರ ಹೋರಾಟಕ್ಕೆ ಅಸ್ಪೃಶ್ಯತೆ ಆಚರಣೆ ಮಾಡ್ತಿರುವ ಕೊಲ್ಲ ಸಮುದಾಯಕ್ಕೆ ಅಸ್ಪೃಶ್ಯತೆ ಆಚರಣೆ ಮಾಡ್ತಿರುವ ಕೊಲ್ಲ ಸಮುದಾಯಕ್ಕೆ. ಈ ದಿನ ನಾವು ತರೀಕೆರೆ ತಾಲೂಕು ಗೇರ್ಮರಡಿ ಗ್ರಾಮದ ಕೊಲ್ಲರ ಒಂದು ಸಮುದಾಯದ ಕೇರಿಗೆ ನಮ್ಮ ಮಾದಿಗ ಸಮುದಾಯದ ಯುವಕರು ಜೆಸಿಬಿಯ ಆಪರೇಟರ್ ಕೆಲಸ ಮಾಡ್ಲಿಕ್ಕೋಸ್ಕರ ಬಂದಂತ ಸಂದರ್ಭದಲ್ಲಿ ದಿನಾಂಕ 1/1/2024 ಸೋಮವಾರ ಬೆಳಿಗ್ಗೆ ನಮ್ಮ ಸಮುದಾಯದ ಯುವಕರನ್ನ ಹಿಡಿದು ತಳಿಸಿ ಮನಬಂದಂತೆ ಮಾತಾಡಿ ಜಾತಿ ನಿಂದನೆ ಮಾಡಿ ಅವಾಚ್ಯವಾಗಿ ಬೈದು ಅವರನ್ನ ಬಟ್ಟೆ ಹರಿದು ಮತ್ತೆ ದೈಹಿಕವಾಗಿ ತುಂಬಾ ಅವರಿಗೆ ಹಿಂಸೆ ಕೊಟ್ಟು ಮಾನಸಿಕವಾಗಿ ಹಿಂಸೆ ಕೊಟ್ಟಿರ್ತಾರೆ. ಇದರ ವಿರುದ್ಧವಾಗಿ ನಾವಿವತ್ತು ಇಡೀ ತರೀಕೆರೆ ತಾಲೂಕಿನ ಮಾದಿಗ ಸಮುದಾಯವು ಈ ಘಟನೆ ನಡೆದಂತಹ ಸ್ಥಳದಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈ ನಮ್ಮ ಪ್ರತಿಭಟನೆ ಮಾಡ್ತಿರೋ ಉದ್ದೇಶ ಇಷ್ಟೇ, ಸ್ವತಂತ್ರ ಬಂದು ಇಷ್ಟು ವರ್ಷಗಳಾದರೂ ಸಹ ನಮ್ಮ ಮೇಲೆ ಅಸ್ಪೃಶ್ಯತೆ ಹೋಗಿಲ್ಲ, ಅಸ್ಪೃಶ್ಯತೆ ಹೋಗ್ತಾನೂ ಇಲ್ಲ, ಆದರೆ ಸರ್ಕಾರಗಳು ಮಾತ್ರ ಅಸ್ಪೃಶ್ಯತೆ ಹೋಗಿದೆ, ನಾವೆಲ್ಲ ಒಂದು ಹಿಂದು ಮುಂದು ಅಂತ ಏನೇನೋ ಬೊಗಳೆ ಬಿಟ್ಕೊಂಡು ಓಡಾಡ್ತಾ ಇದ್ದಾರೆ, ಆದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಅಸ್ಪೃಶ್ಯತೆ ನಿಂತಿಲ್ಲ ಅನ್ನೋದಕ್ಕೆ ಇದೊಂದು ಭಾಳ ಅದ್ಭುತವಾದ ಸಾಕ್ಷಿ. ಅದರಲ್ಲೂ ಇಡೀ ಕರ್ನಾಟಕದಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಬಹಳ ಹೆಸರಾಂತ ಜಿಲ್ಲೆ, ಮೇಲಾಗಿ ತುಂಬಾ ನಾಗರಿಕರು ಇರ್ತಕ್ಕಂಥ ಜಿಲ್ಲೆ, ಇಂಥ ಜಾಗಗಳಲ್ಲೇ ಇಂಥ ಅಸ್ಪೃಶ್ಯತೆ ಎದ್ದು ತಾಂಡವಾಡ್ತಿದ್ದೆ. ಇಷ್ಟು ಇನ್ನು ಸ್ವತಂತ್ರ ಬಂದು ಇಷ್ಟು ವರ್ಷಗಳಾದರೂ ಸಹ ಈ ಅಸ್ಪೃಶ್ಯತೆ ನಮ್ಮನ್ನ ಕಾಡ್ತಾ ಇದೆ, ಇನ್ನೂ ಬಿಡ್ತಾ ಇಲ್ಲ. ಹಾಗಾಗಿ ಈ ಅಸ್ಪೃಶ್ಯತೆ ಇಲ್ಲಿಗೆ ಕೊನೆಯಾಗಬೇಕು. ಇನ್ನು ಮುಂದಾದರೂ ನಮಗೆ ಸಂವಿಧಾನ ಹೇಳ್ತದೆ ನಡೆಯೋ ಹಕ್ಕಿದೆ, ಮಾತಾಡೋ ಹಕ್ಕಿದೆ, ಎಲ್ಲದೂ ಇದೆ ಅಂತ ಹೇಳ್ತದೆ, ಆದರೆ ಇಲ್ಲಿ ಸಂವಿಧಾನಕ್ಕೆ ತದ್ವಿರುದ್ಧವಾಗಿ ನಡ್ಕೊತಾ ಇದ್ದಾರೆ. ಆದ್ದರಿಂದ ನಮಗೆ ನ್ಯಾಯ ಬೇಕೇ ಬೇಕು. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಮ್ಮ ರಾಜ್ಯದಲ್ಲಾಗಲಿ ನಮ್ಮ ದೇಶದಲ್ಲಾಗಲಿ ಎಲ್ಲಿಯೂ ಸಹ ಇಂಥ ಅಸ್ಪೃಶ್ಯದ ಘಟನೆಗಳು ನಡೀಬಾರ್ದು ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ಈ ನಮ್ಮ ಇವತ್ತಿನ ಹೋರಾಟದ ಒಂದು ಪ್ರತಿಫಲವಾಗಿ ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಅಸ್ಪೃಶ್ಯತೆ ಎಲ್ಲಿ ನಡೀಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ಈ ಸ್ಥಳಕ್ಕೆ ನಮ್ಮ ಜಿಲ್ಲಾಧಿಕಾರಿಯವರು ಹಾಗೂ ನಮ್ಮ ತಾಲೂಕು ವಿಭಾಗಾಧಿಕಾರಿಗಳು ಮತ್ತು ದಂಡಾಧಿಕಾರಿಗಳು ಬರಬೇಕು, ಜೊತೆಗೆ ಎಸ್ ಪಿ ಸಾಹೇಬರು ಸಹ ಬರಬೇಕು. ಬಂದ ನಂತರ ಅವರೇ ನಮ್ಮ ಮನವಿಯನ್ನು ಕೇಳಿ ನಮ್ಮ ನೋವನ್ನು ಕೇಳಿ ಇದಕ್ಕೆ ಒಂದು ಸಮಸ್ಯೆ ಪರಿಹಾರ ನೀಡಬೇಕನ್ನೋ ನಿಟ್ಟಲ್ಲಿ ನಾವು ಹೋರಾಟ ಮಾಡ್ತಿದ್ದೀವಿ. ಜೈ ಭೀಮ್, ಜೈ ಭಾರತ್, ಜೈ ಸಂವಿಧಾನ. ನಿಮ್ಮ ಹೆಸರು? ನನ್ನ ಹೆಸರು ಓಂಕಾರಪ್ಪ, ತರೀಕೆರೆ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.